ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಮ್ಮ ತುಮಕೂರು ಸ್ಪೆಷಲ್ ಬುಲೆಟಿನ್. ನಾನು ಗಿರೀಶ್ ಕಲಗುಡಿ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇವತ್ತು ಶ್ರೀ ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಚನ್ನಪಟ್ಟಣದ ಉಪಕದನ ಈಗ ಸಾಕಷ್ಟು ಸಮರ ಸಾರ್ತಾ ಇರುವಂಥದ್ದು. ಹೀಗಾಗಿ ಅಲ್ಲಿ ಜಿದ್ದಾಜಿದ್ದಿಗೆ ಬಿದ್ದಂತೆ ಎರಡು ಅಭ್ಯರ್ಥಿಗಳ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿರುವಂಥದ್ದು. ಹೀಗಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈಗ ಮಗನ ಗೆಲುವಿಗಾಗಿ ಸಾಕಷ್ಟು ಕಸರತ್ತು ನಡೆಸ್ತಾ ಇದ್ದಾರೆ. ಈ ಬೆನ್ನಲ್ಲೇ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕ್ಯಾಸಂದ್ರದಲ್ಲಿರುವಂತಹ ಶ್ರೀ ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನ ಕೊಟ್ಟಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಗದ್ದುಗೆಯ ದರ್ಶನವನ್ನು ಪಡ್ಕೊಂಡಿದ್ದಾರೆ. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ. ಈಗಾಗಲೇ ಚನ್ನಪಟ್ಟಣದ ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ಮತದಾರರು ಇದ್ದಾರೆ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಎಂಬ ಭರವಸೆಯನ್ನು ಕೂಡ ಹೇಳಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಅಭಿವೃದ್ಧಿಯಲ್ಲಿ ಮರೀಚಿಕೆ ಆಗಿದೆ, ಯಾವುದೇ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ, ಹೀಗಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೂಡ ಆಕ್ರೋಶವನ್ನು ಅವರು ಹಾಕಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಹೊರತು. ಒಂದು ಕಡೆ ಚನ್ನಪಟ್ಟಣದ ಉಪಸಮರ, ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿಯ ವೈಫಲ್ಯ, ಹೀಗೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಒಂದಷ್ಟು ಪರಿಷ್ಕರಣೆ ವಿಚಾರ ಎಲ್ಲದರ ಬಗ್ಗೆ ಕೂಡ ಎಚ್ ಡಿ ಕುಮಾರಸ್ವಾಮಿ ಇವತ್ತು ಮಾತನಾಡಿದ್ದಾರೆ ತುಮಕೂರು ನಗರದ ಶ್ರೀ ಸಿದ್ಧಗಂಗಾ ಮಠದಲ್ಲಿ. ನೋಡಿ, ಚನ್ನಪಟ್ಟಣದ ಉಪಚುನಾವಣೆ ಬಗ್ಗೆ ನಿಮ್ಮೆಲ್ಲರಿಗೂ ಕಾತರ ಅಂತಕ್ಕಂಥದ್ದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ನನ್ನ ಒಂದು ಅಭಿಪ್ರಾಯದಲ್ಲಿ ಚನ್ನಪಟ್ಟಣದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳದ ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಂತಿಮವಾಗಿ ಕಣಕ್ಕಿಳಿಸಿದ್ದೇವೆ. ಎನ್ ಡಿ ಎ ಅಭ್ಯರ್ಥಿಯ ಗೆಲುವಿಗೆ ಚನ್ನಪಟ್ಟಣದ ಮತದಾರರು ಎಷ್ಟೇ ಅಪಪ್ರಚಾರಗಳು ಕಾಂಗ್ರೆಸ್ ನಾಯಕರಿಂದ ಬಂದರೂ ಅದೆಲ್ಲವನ್ನ ಬದಿಗಿಟ್ಟು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ತಾನೆ ಅನ್ನೋದಕ್ಕಿಂತ ಆತ್ಮವಿಶ್ವಾಸವೂ ನನಗಿದೆ. ನಾನು ಇವತ್ತು ಬೆಳಗ್ಗೆ ಕೆಲವು ಪತ್ರಿಕೆಯಲ್ಲಿ ಗಮನಿಸಿದ್ದೇನೆ, ಪುಟಗಟ್ಟಲೆ ಕಾಂಗ್ರೆಸ್ನ ಹಲವಾರು ನಾಯಕರುಗಳ ಪ್ರತಿಕ್ರಿಯೆಗಳನ್ನು ಗಮನಿಸಿದ್ದೇನೆ. ನೀರಾವರಿ ವಿಷಯ ಮಾತಾಡಿದ್ದಾರೆ, ಚನ್ನಪಟ್ಟಣದ ಅಭಿವೃದ್ಧಿಗಳ ಬಗ್ಗೆ ಮಾತನಾಡಿದ್ದಾರೆ. ಕುಮಾರಸ್ವಾಮಿ ಅವರಿಂದ ಕಳೆದ 5 ವರ್ಷದಲ್ಲಿ ಚನ್ನಪಟ್ಟಣವನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಚನ್ನಪಟ್ಟಣದಲ್ಲಿ ಯಾವುದೇ ಅಭಿವೃದ್ಧಿಗಳು ಕುಮಾರಸ್ವಾಮಿಯಿಂದ ಆಗಿಲ್ಲ. ಹಲವಾರು ರೀತಿಯ ಅವರ ಟೀಕೆ ಟಿಪ್ಪಣಿಗಳೇನಿದೆ ಅದು ಯಾವುದಕ್ಕೂ ನಾನು ಉತ್ತರ ಕೊಡಬೇಕಾಗಿಲ್ಲ. ಚನ್ನಪಟ್ಟಣದ ಮತದಾರರು ಅದೆಲ್ಲದಕ್ಕೂ ಅವರೇ ಉತ್ತರ ಕೊಡ್ತಾರೆ. ನನ್ನ ಅಭಿಪ್ರಾಯ ಯಾರು ಪಂಚೆ ಹಂಚಕ್ಕೆ ಹೋಗಿದ್ದಾರೆ ಹಬ್ಬಕ್ಕೆ ಕೋಳಿ ಮತ್ತೆ ಪಂಚೆ ಯಾರು ಮಾಡಕ್ಕೆ ಆ ಕೆಲಸ ನಡೀತಿರೋದು ಕಾಂಗ್ರೆಸ್ನಿಂದ. ನಾನು ಎಂದೂ ಸಹ ಸೀರೆ ಪಂಚೆ ಹಂಚಿ ರಾಜಕೀಯ ಮಾಡಿಲ್ಲ. ನನ್ನ ಕ್ಷೇತ್ರದಲ್ಲಂತೂ ಕಳೆದ ಬಾರಿನೂ ಯೋಗೀಶ್ವರವರು ಸೀರೆ ಹಂಚಿದ್ದು ಜನಕ್ಕೆ ಗೊತ್ತಿಲ್ವೇ. ಕಾಂಗ್ರೆಸ್ ನಾಯಕರು ಗ್ಯಾರಂಟಿ ಕಾರ್ಡ್ಗಳು ಅಂತೇಳಿ ಸ್ವೈಪ್ ಮಾಡೋದು ಮುಳ್ಳು ಮಾಲಲ್ಲಿ ಕೊಟ್ಟು ಹಲವಾರು ಕ್ಷೇತ್ರಗಳಲ್ಲಿ ಚುನಾವಣೆಯಲ್ಲಿ ಮತದಾರರಿಗೆ ಟೋಪಿ ಹಾಕಿ ಗೆದ್ದಿದ್ದು ನೋಡಿದ್ವಿ. ಪ್ರಾರಂಭ ಮಾಡಿದ್ದಾರೆ, ಈಗಾಗಲೇ ಅದರ ಪ್ರಯೋಗ ಪ್ರಾರಂಭ ಆಗಿದೆ. ಹೊಸದೊಡ್ಡಿ ಹತ್ರ ನಿನ್ನೆ ದಿನ ಇವರ ಸೀರೆ ಪಂಚೆ ಶರ್ಟ್ಗಳು ಸೀಸ್ ಆಗಿರತಕ್ಕಂಥದ್ದೇನಿದೆ ನನ್ನ ಪಕ್ಷಕ್ಕೆ ಸಂಬಂಧ ಇಲ್ಲ. ಹೌದು, ನಾನು 6 ವರ್ಷಗಳ ಹಿಂದೆ 2018 ಅಲ್ಲ ಭವಿಷ್ಯ 19 ನಿಖಿಲ್ ಅವರ ಮದುವೆಯ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ರಾಜಕೀಯವಾಗಿ ಬೆಳೆಸಿರ್ತಕ್ಕಂಥ ಕುಟುಂಬಗಳಿಗೆ ಪ್ರತಿ ಕುಟುಂಬಕ್ಕೆ ಉಡುಗೊರೆ ಕೊಡಬೇಕು ಅಂತಕ್ಕಂಥದ್ದು ಇತ್ತು ಮದುವೆಗೆ ಆಮಂತ್ರಣ ಕೊಡಬೇಕಾದ್ರೆ. ಆದರೆ ಕೋವಿಡ್ನ ಅನಾಹುತದಿಂದ ಮದುವೆ ಭಾಳ ಸಿಂಪಲ್ಲಾಗಿ ಏನು ಮಾಡೋದು, ಆ ಒಂದು ಮೆಟೀರಿಯಲ್ ಆರ್ಡ್ರ್ ಕೊಟ್ಟಿದ್ದು ಆಗಲೇ ಅದನ್ನೆಲ್ಲ ಮಾರಾಟ ಮಾಡಾಗೋಗ್ಬಿಟ್ಟಿದೆ, ಮಾರುಕಟ್ಟೆಗೆ ವಾಪಸ್ ಕೊಟ್ಟಾಗಿ. ನಮ್ಮದು ಯಾವುದೋ ಒಂದು ಮೆಟೀರಿಯಲ್ ನಾನು ಚುನಾವಣೆ ನಡೆಸಬೇಕಾದ್ರೆ ಪಂಚೆ ಹಂಚಿ ಸೀರೆ ಹಂಚಿ ಚುನಾವಣೆ ನಡೆಸಿಲ್ಲ. ಇಲ್ಲಿವರೆಗೆ ಅಭಿವೃದ್ಧಿ ಹೆಸರಿನಲ್ಲಿ ಚುನಾವಣೆ ನಾನು ಕ್ಷೇತ್ರಕ್ಕೆ ಹೋಗದೆ ಜನತೆಯ ಆಶೀರ್ವಾದ ಪಡೆದಿರ್ತಕ್ಕಂಥ ಅದರಿಂದ ಇವರ ಇದೇ ಅದು ಕಾಂಗ್ರೆಸ್ ಸಂಸ್ಕೃತಿ ನನ್ನ ಸಂಸ್ಕೃತಿ. ನಿಖಿಲ್ ಸೋಲಿಗೆ ಎಲ್ಲ ಕಡೆ ಸೋಲಿಗೆ ಅಪ್ಪ ಅಮ್ಮ ಮಾಡಿದ ಪಾಪನೇ ಕಾರಣ ಅಂತ ಹೇಳಿದ್ರು ಸುರೇಶ್ ಅಂತ ಸುರೇಶ್ ಅವರು ಹೇಳ್ತಾರೆ. ನನಗೆ ಅದಕ್ಕೆಲ್ಲ ಉತ್ತರ ಕೊಡಬೇಕಾದ ಅನವಶ್ಯಕ.
ಏನು ಪಾಪ ಮಾಡವ್ರೆ, ಯಾವ ಪಾಪ ಮಾಡವ್ರೆ, ಬಡವರ ಜಮೀನು ದರೋಡೆ ಮಾಡಿದಾರ, ಕಲ್ಲು ಗಣಿಗಾರಿಕೆಗೆ ಎಷ್ಟು ಕುಟುಂಬಗಳು ಮನೆಯಾಳ ಮಾಡಿದ್ದಾರೆ, ನಾನು ಮಾಡಿದ್ದೀನ. ಪಾಪದ ಕೆಲಸ ಮಾಡಿರೋರು ಅವರು, ಆ ಪಾಪದ ಕೆಲಸದ ವಿರುದ್ಧ ಹೋರಾಟ ಮಾಡಿರೋ ನಾನು, ಅದು ಜನತೆ ಗೊತ್ತಿದೆ, ಅದಕ್ಕೆ ಉತ್ತರ ಕೊಡ್ತಾರೆ. ಶಕ್ತಿ ಯೋಜನೆ ಖರ್ಗೆ ಅವರು ಹೇಳ್ತಾ ಇದ್ದಾರಲ್ಲ, ಖರ್ಗೆ ಅವರು ಏನೇ ಹೇಳಿಕೆ ಕೊಟ್ಟರಲ್ಲ, ಕಾಂಗ್ರೆಸ್ನ ಆಡಳಿತ ಯಾವ ರೀತಿ ನಡೀತಾ ಇದೆ, ಕಾಂಗ್ರೆಸ್ನ ನಾಯಕರುಗಳ ಪರಸ್ಪರ ಕಚ್ಚಾಟಗಳು ಆಗಿದೆ ಅಂತೇಳಿ ನಾವು ಹೇಳಬೇಕಾಗಿಲ್ಲ. ನನ್ನ ಖರ್ಗೆ ಅವ್ರು ಹೇಳಿದ ರಿಯಾಕ್ಷನ್ ಕೊಟ್ಟರಲ್ಲ, ಉಪದೇಶ ಮಾಡೋದ್ರಲ್ಲ, ಖರ್ಗೆ ಅವರು ಇಬ್ಬರು ನಾಯಕರನ್ನು ಅಕ್ಕಪಕ್ಕ ಕೂರಿಸ್ಕೊಂಡು ಸಲಹೆ ಕೊಟ್ಟೋಗಿರೋದು ನಾವು ಕೊಟ್ಟಿದ್ರು. ಪ್ರಾರಂಭಿಕ ಅಂತ ಎಲ್ಲ ಗ್ಯಾರಂಟಿ ನಿಲ್ಸೋದು ಅಂತ, ಇದು ಪ್ರಾರಂಭ ಮಾಡಿದರೆ ಜನತೆಯ ಪಲ್ಸ್ನ ತಿಳ್ಕೊಳ್ಳೋದಕ್ಕೆ. ಒಂದು ಸುಮ್ಮನೆ ಮೊನ್ನೆ ಏನು ಹೇಳಿಕೆ ಕೊಟ್ಟಿದ್ದೀರಲ್ಲ, ಒಂದೊಂದೇ ಒಂದೊಂದೇ ಅದನ್ನು ವಾಪಸ್ ಪಡೆಯತಕ್ಕಂಥ ದೃಷ್ಟಿಯಿಂದ ಈ ರೀತಿಯ ಹೇಳಿಕೆಗಳು ಪ್ರಾರಂಭ. ಇನ್ನು ಕಲ್ಪತರು ನಾಡಿನಲ್ಲೂ ಕೂಡ ಇವತ್ತು ಕನ್ನಡ ರಾಜ್ಯೋತ್ಸವದ ಕಂಪು ಮನೆ ಮಾಡಿದಂಥದ್ದು. ಹೀಗಾಗಿ ಇನ್ನು ಜಿಲ್ಲಾಡಳಿತ ವತಿಯಿಂದ ಆಯೋಜನೆ ಮಾಡಲಾಗಿದೆ ಕನ್ನಡ ರಾಜ್ಯೋತ್ಸವ 2024ನೇ ಕನ್ನಡ ರಾಜ್ಯೋತ್ಸವದ ಆಚರಣೆ ಇವತ್ತು ಸಂಭ್ರಮದಿಂದ ಸಾಗಿರುವಂಥದ್ದು. ತುಮಕೂರು ಕನ್ನಡ ನಾಡಿನ ಭವ್ಯ ಪರಂಪರೆ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದಾಗಿರಬೇಕು ಅಂಥೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕರೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ವತಿಯಿಂದ ನಡೆದಂಥ ಈ ಒಂದು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ 69 ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ 69 ಸಾಧಕರಿಗೆ ಕನ್ನಡ ರಾಜ್ಯೋತ್ಸವವನ್ನು ನೀಡಿ ಗೌರವಿಸಿ ಸನ್ಮಾನ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಇಡೀ ದಿನ ಇವತ್ತು ಕನ್ನಡದ ಕಂಪು ಇಡೀ ಜಿಲ್ಲಾದ್ಯಂತ ನೆರವೇರಿರುವಂಥದ್ದು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ ಇದೇ ವೇಳೆ ಮಾತನಾಡಿದ್ದಾರೆ. ನೋಡಿ, ಕರ್ನಾಟಕ ಏಕೀಕರಣ ಚಳವಳಿಯು ಕೂಡ ಕರ್ನಾಟಕದಲ್ಲಿ ಆರಂಭವಾಗಿತ್ತು ಅನ್ನೋದನ್ನು ನಾವು ಇವತ್ತು ನೆನಪು ಮಾಡಿಕೊಳ್ತೇವೆ. ಭವ್ಯ ಭಾರತದ ಪ್ರಥಮ ಪ್ರಧಾನಮಂತ್ರಿಗಳಾದ ಜವಾಹರಲಾಲ್ ನೆಹರೂರವರು ಕರ್ನಾಟಕದ ಏಕೀಕರಣಕ್ಕೆ ಒಲವನ್ನು ತೋರಿಸಿದ್ದರು ಎಂಬುದನ್ನು ನಾವು ನೆನಪಿಸಿಕೊಳ್ಬೇಕು. ಈ ಸಂದರ್ಭದಲ್ಲಿ 1947ರಲ್ಲಿ ಭಾರತ ಸ್ವಾತಂತ್ರ್ಯ ಗಳಿಸಿದ ತರುವಾಯ 1950ರಲ್ಲಿ ಕರ್ನಾಟಕ ಏಕೀಕರಣಗೊಂಡು ವಿಶಾಲ ಕರ್ನಾಟಕ ಎಂಬ ಹೆಸರಿನಿಂದ ರೂಪಕ ಅನೇಕ ಸಂಸ್ಥಾನಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕರ್ನಾಟಕ ಒಂದು ಪ್ರಾಂತ್ಯವಾಗಿ ರೂಪುಗೊಳ್ಳಲು ಅನೇಕ ಮಹನೀಯರು ಹೋರಾಟ ಮಾಡಿದ್ದಾರೆ. ಶ್ರೀ ಡೆಪ್ಯೂಟಿ ಚನ್ನಬಸಪ್ಪ, ವೆಂಕಟನಾರಾಯಣಪ್ಪ, ಬೆಳ್ಳಾವಿ ಆಲೂರು ವೆಂಕಟರಾಯರು, ವರಕವಿ ಧಾರಬೇಂದ್ರೆಯವರು, ಉತ್ತಂಗಿ ಚನ್ನಪ್ಪನವರು, ಬಿ ಎಂ ಶ್ರೀಕಂಠಯ್ಯನವರು, ಹುಯಿಲಗೋಳ ನಾರಾಯಣರಾಯರು, ಡಿ ಶಿವಮೂರ್ತಿ ಶಾಸ್ತ್ರಿಗಳು, ನಿಟ್ಟೂರು ಶ್ರೀನಿವಾಸರಾಯರು, ಗೋರೂರು ರಾಮಸ್ವಾಮಿ ಅಯ್ಯಂಗಾರವರು, ಸಿದ್ದವನಹಳ್ಳಿ ಕೃಷ್ಣ ಶರ್ಮ ಅವರು, ಟಿನಂ ಶ್ರೀಕಂಠಯ್ಯನವರು, ಗಡಿದಾಳ್ ನಂಜಪ್ಪನವರು, ಆರನಹಳ್ಳಿ ರಾಮಸ್ವಾಮಿಯವರು, ಎಚ್ ಎಸ್ ದೊರೆಸ್ವಾಮಿಯವರು, ಶಾಂತವೇಲಿ ಗೋಪಾಲಗೌಡರು, ಜಿ ನಾರಾಯಣ ಅವರು, ಪಾಟೀಲ್ ಪುಟ್ಟಪ್ಪನವರು, ಕೋ ಚನ್ನಬಸಪ್ಪನವರು, ಆನಾ ಕೃಷ್ಣರಾಯರು, ರಾಷ್ಟ್ರಕವಿ ಕುವೆಂಪುರವರು, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಮುಂತಾದವರು ಕನ್ನಡ ನಾಡ ಪರಂಪರೆಯಲ್ಲಿ ಅವಿಸ್ಮರಣೀಯರು. ಇವರೆಲ್ಲರನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಲೇಬೇಕಾಗುತ್ತದೆ. 1956ರ ಕರ್ನಾಟಕ ಏಕೀಕರಣಗೊಂಡಿದ್ದರೂ ಹೆಸರು ಮಾತ್ರ ವಿಶಾಲ ಮೈಸೂರು ರಾಜ್ಯ ಎಂದೇ ಕರೆಯಲಾಗುತ್ತಿತ್ತು.
ಆದರೆ ಅಖಂಡ ಕನ್ನಡಿಗರ ಪ್ರಚಂಡ ಶಕ್ತಿಯನ್ನು ಗಮನಿಸಿದ ಅಂದಿನ ಮುಖ್ಯಮಂತ್ರಿಯವರಾದ ಮಾನ್ಯ ಶ್ರೀ ದೇವರಾಜ ಅರಸುರ ಅವರು 1973 ನವೆಂಬರ್ 1 ರಾಜ್ಯಕ್ಕೆ ಕರ್ನಾಟಕವೆಂದು ಮರುನಾಮಕರಣ ಮಾಡಿದರು. ಸ್ವತಂತ್ರ ಚಳವಳಿಯ ಜೊತೆ ಜೊತೆಯಲ್ಲಿಯೇ ಕರ್ನಾಟಕ ಏಕೀಕರಣ ಚಳವಳಿಯು ಕೂಡ ಕರ್ನಾಟಕದಲ್ಲಿ ಆರಂಭವಾಗಿತ್ತು ಅನ್ನೋದನ್ನು ನಾವು ಇವತ್ತು ನೆನಪು ಮಾಡಿಕೊಳ್ತೇವೆ. ಭವ್ಯ ಭಾರತದ ಪ್ರಥಮ ಪ್ರಧಾನಮಂತ್ರಿಗಳಾದ ಜವಾಹರಲಾಲ್ ನೆಹರು ಅವರು ಕರ್ನಾಟಕದ ಏಕೀಕರಣಕ್ಕೆ ಒಲವನ್ನು ತೋರಿಸಿದ್ದರು ಎಂಬುದನ್ನು ನಾವು ನೆನಪಿಸಿಕೊಳ್ಬೇಕು. ಈ ಸಂದರ್ಭದಲ್ಲಿ 1947 ಭಾರತ ಸ್ವಾತಂತ್ರ್ಯ ಗಳಿಸಿದ ತರುವಾಯ 1950 ಕರ್ನಾಟಕ ಏಕೀಕರಣಗೊಂಡು ವಿಶಾಲ ಕರ್ನಾಟಕ ಎಂಬ ಹೆಸರಿನಿಂದ ರೂಪಕ ಅನೇಕ ಸಂಸ್ಥಾನಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕರ್ನಾಟಕ ಒಂದು ಪ್ರಾಂತ್ಯವಾಗಿ ರೂಪುಗೊಳ್ಳಲು ಅನೇಕ ಮಹನೀಯರು ಹೋರಾಟ ಮಾಡಿದ್ದಾರೆ. ಶ್ರೀ ಡೆಪ್ಯೂಟಿ ಚನ್ನಬಸಪ್ಪ, ವೆಂಕಟನಾರಾಯಣಪ್ಪ, ಬೆಳ್ಳಾವಿ, ಆಲೂರು ವೆಂಕಟರಾಯರು, ವರಕವಿ ಧಾರಬೇಂದ್ರೆಯವರು, ಉತ್ತಂಗಿ ಚನ್ನಪ್ಪನವರು, ಬಿ ಎಂ ಶ್ರೀಕಂಠಯ್ಯನವರು, ಹುಯಿಲಗೋಳ ನಾರಾಯಣರಾಯರು, ಬಿ ಶಿವಮೂರ್ತಿ ಶಾಸ್ತ್ರಿಗಳು, ನಿಟ್ಟೂರು ಶ್ರೀನಿವಾಸರಾಯರು, ಗೋರೂರು ರಾಮಸ್ವಾಮಿ ಅಯ್ಯಂಗಾರರು, ಸಿದ್ದವನಹಳ್ಳಿ ಕೃಷ್ಣ ಶರ್ಮ ಅವರು, ಇನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸುಮಾರು ಹಲವು ಮಂದಿಗಳಿಗೆ ಇವತ್ತು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಆ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಗೌರವಿಸಲಾಗಿದೆ. ತುಮಕೂರು ಜಿಲ್ಲಾಡಳಿತ ವತಿಯಿಂದ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಸನ್ಮಾನ ಕಾರ್ಯಕ್ರಮ ನಡೆದಿದೆ. ವಿವಿಧ ಕ್ಷೇತ್ರಗಳಲ್ಲಿ ಈ ವರ್ಷದ 2024 ಸಾಲಿನಲ್ಲಿ ಸುಮಾರು 69 ಸಾಧಕರಿಗೆ ಇವತ್ತು ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಅದರಲ್ಲಿ ಪತ್ರಿಕೋದ್ಯಮದ ಸಾಧನೆಗಾಗಿ ಪರಮೇಶ್ವರ್ ಅವರಿಗೆ ಆ ಒಂದು ಪ್ರಶಸ್ತಿ ಗರಿ ಸಿಕ್ಕಿರುವಂಥದ್ದು. ಅದೇ ರೀತಿಯಾಗಿ ರಂಗಭೂಮಿ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಎಸ್ ರಾಜಣ್ಣ ಅವರಿಗೆ ಕೂಡ ಪ್ರಶಸ್ತಿಯ ಗರಿ ಲಭಿಸಿದೆ. ಕ್ರೀಡಾ ಕ್ಷೇತ್ರದ ಸಾಧನೆಗೆ ಪ್ರದೀಪ್ ಕುಮಾರ್ ಅವರಿಗೆ ಈ ಒಂದು ಪ್ರಶಸ್ತಿಯ ಗರಿ ಸಿಕ್ಕಿರುವಂಥದ್ದು. ಹೀಗಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸುಮಾರು 69 ಮಂದಿಗೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಮಾಡಲಾಗಿರುವಂಥದ್ದು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಒಂದು ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ತುಮಕೂರು ಜಿಲ್ಲಾಡಳಿತದ ವತಿಯಿಂದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದಂಥ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಇವತ್ತು ಈ ಒಂದು ಅದ್ಧೂರಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ವೇಳೆ ಅವರು ಕೂಡ ಮಾತನಾಡಿದ್ದಾರೆ, ಪ್ರಶಸ್ತಿಯನ್ನು ಸ್ವೀಕರಿಸಿ ತಮ್ಮ ಖುಷಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ನೋಡಿ, ಜಿಲ್ಲಾಡಳಿತ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡ್ತಾ ಇದೆ. ರಂಗಭೂಮಿ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ 12 ಜನ ಸಾಧಕರನ್ನು ಇವತ್ತು ಗುರುತಿಸಿ ಗೌರವಿಸ್ತಾ ಇರೋದು ತುಂಬ ಸಂತೋಷವನ್ನು ತಂದಿದೆ. ಏನು ಈ ಪಡ್ಕೊಂಡಿರ್ತಕ್ಕಂಥ ಜಿಲ್ಲಾಡಳಿತ ಏನು ಗುರುತಿಸಿ ಇವತ್ತು ನಮ್ಮ ಕ್ರೀಡಾ ವಿಭಾಗದಲ್ಲಿ ಕೊಟ್ಟಿದೆ, ನನಗೆ ತುಂಬ ಖುಷಿಯಾಗಿದೆ. ಇನ್ನೂ ನನ್ನ ಜವಾಬ್ದಾರಿ ಹೆಚ್ಚಿದೆ ಕ್ರೀಡಾ ಒಂದು ಕ್ಷೇತ್ರದಲ್ಲಿ. ನನಗೆ ಕೊಟ್ಟಿರೋದು ಈ ಕ್ರೀಡೆಗೆ ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ನಾನು ಒತ್ತು ಕೊಟ್ಟು ಕ್ರೀಡೆಗೆ ಅಭಿವೃದ್ಧಿಗೋಸ್ಕರ ನಾನು ಶ್ರಮ ಪಡ್ತೀನಿ. ಅದರ ಭರವಸೆ ಇತ್ತು ಸರ್, ನಿಮಗೆ ಸಿಗುತ್ತೆ ಅಂತೇಳಿ? ನಾನೇನು ಅಪೇಕ್ಷೆ ಪಟ್ಟಿರಲಿಲ್ಲ, ಸಾಹೇಬರು ಕೇಳಿದ್ರು, ಅದನ್ನು ನಾನು ಬಂದಿದ್ದೆ, ಗುರುತಿಸಿಕೊಟ್ಟಿದ್ದಾರೆ, ಸಂತೋಷ ಆಗ್ತಾಯಿದೆ. ಇದು ಜವಾಬ್ದಾರಿ ಹೆಚ್ಚಾಗಿದೆ? ಖಂಡಿತ ಸರ್, ಜವಾಬ್ದಾರಿ ಆಗ್ತಿದೆ. ಕ್ರೀಡಾ ಇದರಲ್ಲಿನ ಕ್ಷೇತ್ರದಲ್ಲಿ ಸುಮಾರು 25 ವರ್ಷದಿಂದ ಇದ್ದೀವಿ. ಇನ್ನು ಮುಂದಿನ ದಿನ ಇನ್ನೂ ಹೆಚ್ಚಿನ ಕ್ರೀಡಾ ಕ್ಷೇತ್ರದಲ್ಲಿ ಆದ್ಯತೆ ಕೊಟ್ಟು ಮುಂದುವರಿಸ್ತೀವಿ. ತುಮಕೂರಿನ ಎಲ್ಲ ಕ್ಷೇತ್ರ ಎಲ್ಲ ಯಾವುದೇ ಕಾರ್ಯಕ್ರಮ ಇರಲಿ, ಕ್ರೀಡಾ ಕಾರ್ಯಕ್ರಮದಲ್ಲಿ ನಾನು ಸಂಪೂರ್ಣ ತೊಡ್ಕೊಂತಿದ್ದು ಮುಂದೆ ಮಾಡ್ತೀನಿ ಅಂತ ಭರವಸೆ ಇದೆ. ಕನ್ನಡ ರಾಜ್ಯೋತ್ಸವ ದಿನ ಪ್ರಯುಕ್ತ ಏನು ಹೇಳ್ತೀರಾ? ಕನ್ನಡ ರಾಜ್ಯೋತ್ಸವದ ಈ ದಿನದಿಂದ ಕೇವಲ ನವೆಂಬರ್ ತಿಂಗಳಲ್ಲಿ ನಾವು ಮಾಡೋದಂತಲ್ಲ, ನಿತ್ಯವೂ ಕನ್ನಡ ಆಗಿರಬೇಕು ಅಂತ ನಾನು ಹೇಳ್ತೀನಿ. ನಾವು ಈಗೊಂದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸರ್ಕಾರಕ್ಕೆ ಏನು ಸಲಹೆ ಕೊಡ್ತೀರಾ? ಕನ್ನಡ ಶಾಲೆಗಳು ಇವತ್ತು ಏನು ನಮ್ಮ ತುಂಬ ನಮ್ಮ ಪೇಪರಲ್ಲಿ ಅದರಲ್ಲಿ ಟಿ ವಿಲ್ಲಿ ನೋಡ್ತಾ ಇದ್ದೀವಿ, ಕನ್ನಡ ಶಾಲೆಗಳ ಬಗ್ಗೆ ತುಂಬ ಒಂದು ಇದಿದೆ. ದಯಮಾಡಿ ಕನ್ನಡ ಶಾಲೆಗಳು ಮುಚ್ಚಬಾರ್ದು, ಅದು ಎಷ್ಟು ಅಭಿವೃದ್ಧಿ ಆಗುತ್ತೆ, ಎಷ್ಟು ಮಕ್ಕಳಿದ್ದಾರೆ, ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಸಬೇಕು. ಸರ್, ಗುಬ್ಬಿ ವೀರಣ್ಣನವರ ಜನ್ಮಸ್ಥಳವಾಗಿರುವಂತಹ ಈ ತುಮಕೂರು ಜಿಲ್ಲೆ, ತುಮಕೂರು ಜಿಲ್ಲೆ ಇಡೀ ವಿಶ್ವದಲ್ಲಿಯೇ ನಾಟಕ ಕಲೆಗೆ ಪ್ರಸಿದ್ಧವಾದಂಥ ಹೆಸರು ಗಳಿಸೋದಕ್ಕೆ ಡಾಕ್ಟರ್ ಗುಬ್ಬಿ ವೀರಣ್ಣನ ಕಾರಣ. ಅವರ ಪರಿಶ್ರಮ ಮತ್ತು ಅವರ ಸಾಧನೆ ಮತ್ತು ಅವರ ಒಂದು ಹಿರಿಮೆಯಿಂದ ತುಮಕೂರು ಜಿಲ್ಲೆ ಇವತ್ತು ವಿಶ್ವದಾದ್ಯಂತ ಹೆಸರನ್ನು ಗಳಿಸಿದೆ.
ಅವರ ಹಾದಿಯಲ್ಲಿಯೇ ತುಮಕೂರು ಜಿಲ್ಲೆಯಲ್ಲಿ ಅವರ ಹಾದಿಯಿಂದ ಹಿಡಿದು ವೃತ್ತಿ ನಾಟಕ ಕಂಪನಿಗಳಿಂದ ಹಿಡಿದು ಅನೇಕ ಹವ್ಯಾಸಿ ನಾಟಕ ಕಂಪನಿಗಳು ಇವತ್ತಿಗೂ ಕೂಡ ನಿರಂತರವಾಗಿ ರಂಗಕಲೆಯನ್ನು ಮತ್ತು ರಂಗಭೂಮಿಯ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾವೆ. ಅದರಲ್ಲಿ ಹವ್ಯಾಸಿ ತಂಡಗಳಿರ್ಬೋದು, ವೃತ್ತಿರಂಗಭೂಮಿಯವರಿರ್ಬೋದು ಮತ್ತು ನೌಕರ ವರ್ಗದವರಿರ್ಬೋದು, ಎಲ್ಲ ಸಂಘಗಳು ಕೂಡ ಇವತ್ತು ಕಲೆಯನ್ನು ಉಳಿಸ ಇನ್ನು ತುಮಕೂರಿನಲ್ಲಿ ನಡೆದಂಥ ಕನ್ನಡ ರಾಜ್ಯೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರ ಸಾಧನೆಗಾಗಿ ಈ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಅವರಿಗೆ ನೀಡಲಾಗಿರುವಂಥದ್ದು. ಲೀಲಾವತಿ ಅವರಿಗೆ ಆ ಕನ್ನಡ ರಾಜ್ಯೋತ್ಸವವನ್ನು ನೀಡಿ ಇವತ್ತು ಸನ್ಮಾನ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು ಜಿಲ್ಲಾಡಳಿತ ವತಿಯಿಂದ ಈ ಕಾರ್ಯಕ್ರಮದಲ್ಲಿ. ಎಸ್, ಅವರು ಕೂಡ ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ದಾರೆ ನಮ್ಮ ಜೊತೆ, ನೋಡಿ. 2024ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ವಿಭಾಗದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವಂಥ ಆ ಒಂದಷ್ಟು ಅಪಾರ ಕೊಡುಗೆ ಹಿನ್ನೆಲೆಯಲ್ಲಿ ಪ್ರೊಫೆಸರ್ ಲೀಲಾವತಿ ಅವರಿಗೆ ಈ ಬಾರಿಯ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿ ಅವರಿಗೆ ಸಿಕ್ಕಿರುವಂಥದ್ದು. ಈಗಾಗಲೇ ಅವರು ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಕೂಡ ಈಗ ಸ್ವೀಕಾರ ಮಾಡಿರುವಂಥದ್ದು. ಈಗ ಅವರು ನಮ್ಮೊಟ್ಟಿಗಿದ್ದಾರೆ, ಮಾತಾಡಿಸ್ತಾ ಹೋಗೋಣ ಯಾವ ರೀತಿ ಅವರು ಖುಷಿಯನ್ನು ಹಂಚ್ಕೊಳ್ತಾರೆ ಅಂತೇಳಿ. ಮೇಡಮ್ ನಮಸ್ತೆ. ನಮಸ್ತೆ. ಈ ಬಾರಿಯ ಕನ್ನಡ ರಾಜ್ಯೋತ್ಸವದ 2024ನೇ ವರ್ಷದ ಆ ಕನ್ನಡ ರಾಜ್ಯೋತ್ಸವದ ಶೈಕ್ಷಣಿಕ ಕ್ಷೇತ್ರ ವಿಭಾಗದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿ ನಿಮಗೆ ಸಿಕ್ಕಿರುವಂಥದ್ದು ಮೇಡಮ್. ಈಗಾಗಲೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದೀರ, ಹೇಗೆ ಅನ್ನಿಸ್ತಿದೆ ಮೇಡಮ್ ಈ ಖುಷಿ? ತುಂಬ ಸಂತೋಷ ಆಗಿದೆ ಸರ್. 69ನೇ ಕನ್ನಡ ರಾಜ್ಯೋತ್ಸವ ಮತ್ತು ಸುವರ್ಣ ಸಂಭ್ರಮದ ಈ ದಿನದಂದು ನನಗೆ ಸಿಕ್ಕಿರೋದು ತುಂಬ ಸಂತೋಷ ಆಗುತ್ತೆ. ಘನವೆತ್ತ ಕರ್ನಾಟಕ ಸರ್ಕಾರ ಮತ್ತು ತುಮಕೂರು ಜಿಲ್ಲೆಯ ಜಿಲ್ಲಾಡಳಿತ ಮತ್ತು ಈ ಕಮಿಟಿಯಲ್ಲಿ ಇರತಕ್ಕಂತಹ ಎಲ್ಲ ಸದಸ್ಯರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ, ಹಾಗೆಯೇ ನನ್ನೊಂದಿಗೆ ಹಂಚಿಕೊಂಡಂತಹ ಎಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಮೇಡಮ್, ಈ ಪ್ರಶಸ್ತಿ ಸಿಕ್ಕಿರುವಂಥದ್ದು ಒಂದಷ್ಟು ಜವಾಬ್ದಾರಿ ನೆಚ್ಚಿಸುವಂಥ ಪ್ರಶಸ್ತಿ ಮೇಡಮ್. ಪ್ರತಿಯೊಬ್ಬರು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಆಯಾ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರಿಗೆ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಅದೇ ರೀತಿ ನಿಮಗೂ ಕೂಡ ಶೈಕ್ಷಣಿಕ ವಿಭಾಗ ಸಿಕ್ಕಿರುವಂಥದ್ದು ಮೇಡಮ್. ಒಂದು ಜವಾಬ್ದಾರಿ ನೆಚ್ಚಿರುವಂಥದ್ದು ಮೇಡಮ್, ಆ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋದರೆ ಮುಂದಿನ ಕಾರ್ಯಗಳನ್ನ ಯಾವ ರೀತಿಯಾಗಿ ಒಂದಷ್ಟು ನಿರ್ವಹಿಸ್ತೀರಾ ಅಂತ. ಹೌದು ಸರ್, ಯಾವುದೇ ಪ್ರಶಸ್ತಿ ನಮ್ಮ ಘನತೆಯನ್ನು ಹೆಚ್ಚಿಸಿರುತ್ತೆ. ಹಾಗಾಗಿ ನಾವು ಎಲ್ಲ ಕ್ಷೇತ್ರಗಳಲ್ಲಿಯೂ ಕನ್ನಡದ ಬೆಳವಣಿಗೆಗಾಗಿ ನಾವು ಶ್ರಮಿಸಬೇಕು. ಹಾಗೇ ಎಲ್ಲ ಮಕ್ಕಳು ಕೂಡ ಕನ್ನಡವನ್ನು ಅಧ್ಯಯನ ಮಾಡಬೇಕು, ಅಧ್ಯಯನಶೀಲರಾಗಬೇಕು. ಇತ್ತೀಚಿನ ದಿನಗಳಲ್ಲಿ ಸಂಶೋಧನೆ ಎಲ್ಲೋ ಒಂದು ಕಡೆ ತೊಡಕನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಮಕ್ಕಳು ಹುಟ್ಟತನೆ ಆ ನಿಟ್ಟಿನಲ್ಲಿ ಅವರು ಬೆಳೀತಾ ಹೋದರೆ ತುಂಬ ಸಂತೋಷ ಆಗುತ್ತೆ. ಹಾಗೆ ನನಗೆ ಅನಿಸೋದು ವೈಯಕ್ತಿಕವಾಗಿ ಕನ್ನಡವನ್ನು ಮೊದಲು ಬರೀಲಿಕ್ಕೆ ಓದಲಿಕ್ಕೆ ಮಕ್ಕಳು ಚೆನ್ನಾಗಿ ಕಲಿಬೇಕು ಸರ್. ಯಾಕೆ ಅಂದರೆ ನಾನು ವಿದ್ಯಾರ್ಥಿನಿಯಾಗಿದ್ದಾಗ ನಮ್ಮ ಶಿಕ್ಷಕರು ಹಾಗೆ ನಮಗೆ ಕಲಿಸ್ತಾ ಇದ್ದಿದ್ದು. ಹಾಗಾಗಿ ಕನ್ನಡವೇ ನಮ್ಮ ಉಸಿರಾಗಬೇಕು, ಕನ್ನಡವೇ ನಮ್ಮ ಹಸಿರಾಗಬೇಕು. ಹಾಗಾಗಿ ಎಲ್ಲ ಶಿಕ್ಷಕರು ಕೂಡ ಆ ನಿಟ್ಟಿನಲ್ಲಿ ಶ್ರಮವನ್ನು ವಹಿಸಬೇಕು. ಮೇಡಮ್, ನಿಮ್ಮ ಒಂದಷ್ಟು ಕೈ ಕೆಳಗಡೆ ಸಾಕಷ್ಟು ವಿದ್ಯಾರ್ಥಿಗಳು ಭವಿಷ್ಯವನ್ನು ತುಂಬಿಕೊಂಡಿದ್ದಾರೆ, ಸಾಕಷ್ಟು ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿರುವಂಥದ್ದು. ಆ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಾ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ? ನಾಡಿನ ಜನತೆಗೆ ಏನು ಸಲಹೆಯನ್ನು ಕೊಡ್ತೀರಾ ಅಂತ ಮೇಡಮ್? ನನ್ನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಓದಿನಲ್ಲಿ ಮುಂದೆ ಇರಬೇಕು, ಅವರು ತಮ್ಮ ಗುರಿಯನ್ನು ಹಮ್ಮಿಕೊಳ್ಬೇಕು. ಯಾಕಂದರೆ ನಮ್ಮ ತುಮಕೂರು ಜಿಲ್ಲೆ ವಿಶೇಷವಾಗಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರ ಪಾದಗಳಡಿಯಲ್ಲಿ ಎಲ್ಲರೂ ಬೆಳೀತಾ ಇರತಕ್ಕಂತಹದ್ದು. ಅವರ ಒಂದು ಚಿಂತನೆ ನಮ್ಮಲ್ಲಿ ಮೇಳೈಸ್ಕೊಂಡ್ರೆ ನಿಜಕ್ಕೂ ಸಮಾಜಮುಖಿಯಾಗಿ ನಮ್ಮ ತುಮಕೂರು ಜಿಲ್ಲೆ ಅಭಿವೃದ್ಧಿ ಹೊಂದುತ್ತೆ. ಹಾಗೆಯೇ ಎಲ್ಲ ಮಕ್ಕಳು ಮೊದಲು ಗುರಿಯನ್ನು ಹಾಕ್ಕೊಳ್ಬೇಕು, ಆ ಗುರಿಯನ್ನು ರೀಚ್ ಆಗುವಲ್ಲಿ ಎಲ್ಲರೂ ಪ್ರಯತ್ನವನ್ನು ಪಡಬೇಕು. ನಾವು ಸಾಧ್ಯವಾದಷ್ಟು ವಿದೇಶಿ ವ್ಯಾಮೋಹ ನಮ್ಮ ಮಕ್ಕಳಲ್ಲಿ ಹೆಚ್ಚಾಗ್ತಾ ಇದೆ, ಹಾಗಾಗಿ ದೇಶೀಯ ಪ್ರೀತಿ ಹೆಚ್ಚಿಗೆ ಆಗಬೇಕು. ಅದರಲ್ಲೂ ಕರ್ನಾಟಕದಾದ್ಯಂತ ನಮ್ಮ ಎಲ್ಲ ಮಕ್ಕಳಿಗೂ ಕೂಡ ಉದ್ಯೋಗ ಸಿಗಬೇಕು ಅನ್ನೋದೇ ನನ್ನ ಒಂದು ಮಹದಾಸೆ ಸರ್. ಎಸ್, ಇದಿಷ್ಟು ಈಗ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರುವಂಥ ಲೀಲಾವತಿ ಅವರ ಮಾತಾಗಿರುವಂಥದ್ದು, ತಮ್ಮ ಜವಾಬ್ದಾರಿಯನ್ನು ಕೂಡ ಹೆಚ್ಚಾಗಿರುವಂಥದ್ದು, ಒಂದಷ್ಟು ಘನತೆ ಕೂಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ದೇಶೀಯ ಪ್ರೀತಿಯನ್ನು ಬೆಳೆಸ್ಕೊಬೇಕು, ಕನ್ನಡ ಮೊದಲ ಭಾಷೆಯಾಗಿ, ಕನ್ನಡ ಅನ್ನದ ಭಾಷೆಯಾಗಿ, ಕನ್ನಡ ಪ್ರೀತಿಯನ್ನು ಮಕ್ಕಳು ಕೂಡ ಬೆಳೆಸ್ಕೋಬೇಕು ಅನ್ನೋದು ಕೂಡ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.